ಹಾಯ್ ಹಲೋ ವಿದ್ಯಾರ್ಥಿಗಳೇ, 2022 ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಜೊತೆ ಲೈಕ್ನ ಮಾಡಿ. ಇದೇ ರೀತಿ ಪಿ ಯು ಸಿ ಎಕ್ಸಾಮ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕನ್ನಡ ಬೆಲ್ ಬೈಟ್ ಐಕನ್ನ ಕ್ಲಿಕ್ ಮಾಡ್ಬೋದು. ನಿಮಗೇನಂದರೆ ಪಿ ಯು ಸಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯನ್ನು ನೀಡಲು ಪಿ ಯು ಸಿ ಬೋರ್ಡವರು ನಿರ್ಧಾರ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಬೋರ್ಡವರು ಪಿ ಯು ಸಿ ಎಕ್ಸಾಮಲ್ಲಿ ಬಿಗ್ ಚೇಂಜಸ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ, ಹೋಗಿ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿ. ಇದು ಪಿ ಯು ಸಿ ಫೈನಲ್ ಎಕ್ಸಾಮ್ ಬಗ್ಗೆ ಒಂದು ಬಿಗ್ ಚೇಂಜಸ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಅಂತಂದ್ಬಿಟ್ಟು ಪಿ ಯುನಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯನ್ನು ಕೊಡೋಕ್ಕೂ ನಿರ್ಧಾರ ಮಾಡ್ತಿದ್ದಾರೆ. ಈಗಾಗಲೇ ನಿಮಗೆ ಸಿ ಇ ಟಿ ನೀಟ್ ಎಲ್ಲ ಇರ್ತದೆ, ಇದ್ರ ಜೊತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಎಕ್ಸಾಮಿನೇಷನ್ಗೆ ನಿಮಗೆ ತಯಾರಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಪದವಿ ಪೂರ್ವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲು ಅಗತ್ಯ ತರಬೇತಿ ನೀಡಲು ಪಿ ಯು ಬೋರ್ಡವರು ನಿರ್ಧಾರ ತಗೊಂಡಿದ್ದಾರೆ. ಪ್ರತಿ ತಾಲೂಕಿನಂತೆ ನೋಡಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುತಿಸಿ ಅಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ತಮ್ಮ ಪಿ ಯು ಸಿ ಬೋರ್ಡ್ ಇಲಾಖೆಯಿಂದ ಅವರಿಗೆ ಉಚಿತವಾಗಿ ನಿಮಗೆ ಏನು ಅಂತ ಹೇಳಿದ್ರೆ ಉಚಿತವಾಗಿ ಅಥವಾ ನಿಮಗೆ ಇನ್ಕ್ಲೂಡಿಂಗ್ ಫೀಸ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತರಬೇತಿ ನಾವು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮುಂದಿನ ಬಜೆಟಲ್ಲಿ ನಿರ್ಧಾರ ಕೂಡ ಕೈಗೊಳ್ತೀವಿ ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ. ಅದನ್ನುಬಿಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪಿ ಯು ಬೋರ್ಡ್ ನಿರ್ದೇಶಕಿಯಾದ ಆರ್ ಸ್ನೇಹಲ್ ಮೇಡಮ್ ಅವರು ಏನೇಳಿದ್ದಾರೆ ಅಂದರೆ ಪಿ ಯು ಸಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ನೀಡಿ ಸೂಕ್ತ ಉದ್ಯೋಗ ಪಡೆಯಲು ಸಶಕ್ತರನ್ನಾಗಿಸಲು ಇಲಾಖೆಯು ಮಹತ್ವಾಕಾಂಕ್ಷಕ ಯೋಜನೆಯಾಗಿದೆ. ಅಂದರೆ ನಿಮಗೆ ಪಿ ಯು ಸಿ ಲೆವೆಲ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಪಿ ಯು ಸಿ ಲೆವೆಲಲ್ಲಿ ನಾವು ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಕೂಡ ವರದಿಯನ್ನು ಕಳಿಸಿದ್ದೀವಿ, ಬಡ್ಜೆಟಲ್ಲೂ ಕೂಡ ನಿರ್ಧಾರ ಮಾಡಿಕೊಡ್ತೀವಿ ಅಂತೇಳಿ ಸದ್ಯಕ್ಕೆ ಮೆನ್ಷನ್ ಮಾಡಿದ್ದಾರೆ. ಇದು ಪಿ ಯು ಸಿ ವಿದ್ಯಾರ್ಥಿಗಳು ಮುಂದಿರೋ ಇದನ್ನು ಗುಡ್ ನ್ಯೂಸು. ಈ ಗುಡ್ ನ್ಯೂಸ್ನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.